ಹಾಯ್ ಫ್ರೆಂಡ್ಸ್, ತೂಕ ಕಡಿಮೆ ಮಾಡ್ಕೋಬೇಕು ಅಂತಿದ್ರೆ, ಸಕ್ಕರೆ ಕಾಯಿಲೆ ಇದ್ದರೆ, ಅಥವಾ ಹೆಚ್ಚು ಬಿ ಪಿ ಅಥವಾ ಕೊಲೆಸ್ಟ್ರಾಲ್ ಇರೋಂಥವ್ರಿಗೆ ಇವತ್ತಿನ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ. ಈ ಚಟ್ನಿನ ನೀವು ಎಷ್ಟು ಬೇಕಾದರೂ ತೊಗೋಬೋದು, ಹಾಗೆಯೇ ಇದನ್ನು ಫ್ರಿಡ್ಜಲ್ಲಿ 3-5 ದಿವಸದವರೆಗೆ ಕೆಡದೆ ಇಡ್ಕೋಬೋದು. ಇದು ದೋಸೆಗೆ, ಇಡ್ಲಿಗೆ, ಚಪಾತಿಗೆ, ಹಾಗೆಯೇ ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಬಾಣಲಿಗೆ 1 ಸ್ಪೂನಷ್ಟು ಎಣ್ಣೆನ ಹಾಕಿ ಅದು ಚೆನ್ನಾಗಿ ಬಿಸಿ ಆದಮೇಲೆ 1 ಸ್ಪೂನಷ್ಟು ಜೀರಿಗೆನ ಹಾಕಿ ಅದು ಸ್ವಲ್ಪ ಚಿಟ್ಪಟ ಆದಮೇಲೆ ಅದಕ್ಕೆ 2 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನಬೇಳೆನ ಹಾಕಿ ಫ್ರೈ ಮಾಡ್ಕೋಬೇಕು. ಈಗ ಒಂದು ಸ್ವಲ್ಪ ಫ್ರೈ ಆಗ್ತಿದ್ದಾಗೇ ಅದಕ್ಕೆ 4-5 ಖಾರ ಇರುವಂಥ ಒಣ ಮೆಣಸಿನಕಾಯಿನ ಹಾಕ್ತಾ ಇದ್ದೀನಿ. ಇಲ್ಲಿ ಹಸಿ ಮೆಣಸಿನಕಾಯಿನ ಉಪಯೋಗಿಸ್ಬೇಡಿ, ಅದು ಅಷ್ಟು ಚೆನ್ನಾಗಿರೋದಿಲ್ಲ, ಟೇಸ್ಟ್ ಚೆನ್ನಾಗಿ ಕೊಡೋದಿಲ್ಲ. ಈಗ ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೇ 1 ಮೀಡಿಯಂ ಸೈಜು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಈರುಳ್ಳಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಿಮಗೆ ಅಷ್ಟು ಒಳ್ಳೆ ಟೇಸ್ಟ್ನ ಕೊಡುತ್ತೆ. ಇದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಇದಕ್ಕೆ 5-6 ಕರಿಬೇವನ್ನ ಹಾಕ್ತಾ ಇದ್ದೀನಿ. ಕರಿಬೇವು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಿಷ್ಟು ಫ್ರೈ ಆಗ್ತಿದ್ದಂಗೆ ನಾನಿಲ್ಲಿ 1/4 ಕೆಜಿಯಷ್ಟು ಮೂಲಂಗಿನ ಸಿಪ್ಪೆ ತೆಗೆದು ತೊಳೆದು ಹಾಕಿದ್ದೀನಿ. ಮೂಲಂಗಿ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ 1/4 ಸ್ಪೂನಷ್ಟು ಅರಿಶಿನನ ಹಾಕೋಣ. ಅರಿಶಿನ ನಿಮ್ಮ ದೇಹದಲ್ಲಿ ಏನಾದ್ರೂ ಇನ್ಫೆಕ್ಷನ್ಸ್ ಇದ್ದರೆ ಅದನ್ನು ಕಡಿಮೆ ಮಾಡೋಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಈಗ ಇದನ್ನು ಫ್ರೈ ಮಾಡ್ಕೊಳ್ಳುವಾಗ ಇದಕ್ಕೆ 1 ಸ್ಪೂನಷ್ಟು ಹುಣಸೆಹಣ್ಣನ್ನ ಹಾಕ್ತಾ ಇದ್ದೀನಿ. ಇದನ್ನು ನಾನು ನೀರಲ್ಲಿ ನೆನೆಸಿಟ್ಟಿದ್ದೀನಿ. ನೀವು ಬೇಕಾದರೆ ಹುಣಸೆ ರಸ ಕೂಡ ಹಾಕ್ಕೋಬಹುದು. ಇಲ್ಲಿ ನಾನು 2 ಮೀಡಿಯಂ ಸೈಜ್ ಆ್ಯಪಲ್ ಟೊಮೆಟೋನ ಹಾಕ್ತಾ ಇದ್ದೀನಿ, ಕಟ್ ಮಾಡಿರುವಂಥದ್ದು. ನೀವು ಬೇಕಂದರೆ ನಾಟಿ ಟೊಮೆಟೊ ಹಾಕೋಬಹುದು. ನಾಟಿ ಟೊಮೆಟೊ ಹಾಕೋ ಹಾಗಿದ್ದರೆ ನೀವು ಹುಣಸೆ ಹಣ್ಣನ್ನು ಕಡಿಮೆ ಮಾಡ್ಕೋಬೇಕು, ಯಾಕೆಂದರೆ ಅದರಲ್ಲೇ ನಿಮಗೆ ಹುಳಿ ಅಂಶ ಸಿಗುತ್ತೆ. ಆದರೆ ನೀವು ಹುಣಸೆ ಹಣ್ಣನ್ನು ಹಾಕಲೇಬೇಕು. ಇಲ್ಲಿ ಹುಳಿ ಇಲ್ಲ ಅಂದರೆ ಈ ಚಟ್ನಿ ಅಷ್ಟು ಟೇಸ್ಟ್ ಅನಿಸೋದಿಲ್ಲ. ಈ ಮೂಲಂಗಿಯಲ್ಲಿ ಹೆಚ್ಚಾಗಿ ನಾರು ಮತ್ತು ನೀರಿನ ಅಂಶ ಇರೋದ್ರಿಂದ ನಿಮ್ಮ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಕ್ಯಾಲ್ರೀಸು ಕಡಿಮೆ ಇರೋದ್ರಿಂದ ನಿಮ್ಮ ತೂಕ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಬಿ ಪಿ ಹಾಗೂ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದಕ್ಕೂ ಕೂಡ ತುಂಬ ಸಹಾಯ ಆಗುತ್ತೆ. ಇದಕ್ಕೆ ನಾನು 1/2 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಇದು ಎಳೆದಾಗಿರುವಂಥ ಕಡ್ಡಿ ಇರೋದ್ರಿಂದ ನಾನು ಕಡ್ಡಿ ಸಮೇತ ಹಾಕ್ತಾ ಇದ್ದೀನಿ. ಇದು ಕೂಡ ನಿಮಗೆ ಒಳ್ಳೆ ಟೇಸ್ಟ್ನ ಕೊಡುತ್ತೆ, ನಾರಿನಂಶನ ಹೆಚ್ಚು ಮಾಡುತ್ತೆ, ಹಾಗೆ ಇದರಲ್ಲಿ ಅಯನ್ ಇರೋದ್ರಿಂದ ನಿಮ್ಮ ರಕ್ತ ಕೂಡ ಇಂಪ್ರೂವ್ ಆಗುತ್ತೆ. ಈಗ ಇದಕ್ಕೆ 1 ಸ್ಪೂನಷ್ಟು ಉಪ್ಪನ್ನ ಹಾಕೋಣ. ಈಗೆಲ್ಲನೂ ಲಿಡ್ನ ಕ್ಲೋಸ್ ಮಾಡಿ ನಾವು ಬೇಯಿಸ್ಕೊಳ್ಳೋಣ. 10-15 ನಿಮಿಷ ಲೋ ಫ್ಲೇಮಲ್ಲಿ ನೀವು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಈಗ ನೋಡಿ, ಇದು ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ಇದು ಚೆನ್ನಾಗಿ ತಣ್ಣಗಾದಮೇಲೆ ನಾವು ತರ್ತರಿಯಾಗಿ ರುಬ್ಕೋಬೇಕಾಗುತ್ತೆ. ಇದನ್ನು ಮೂಲಂಗಿಯಲ್ಲಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ಸ್ ಕ್ಯಾನ್ಸರ್ನ ತಡೆಗಟ್ಟುವಂತಹ ಕೆಲಸ ಮಾಡುತ್ತೆ. ಹಾಗೆಯೇ ನಮ್ಮ ಆರೋಗ್ಯನ ಇಂಪ್ರೂವ್ ಮಾಡೋಕ್ಕೆ ಕೂಡ ಸಹಾಯ ಮಾಡುತ್ತೆ. ಹಾಗೆ ಕೆಲವೊಂದು ಸ್ಟಡೀಸ್ ಪ್ರಕಾರ ಇದರಲ್ಲಿರುವಂತಹ ಕೆಲವು ಅಂಶಗಳು ನಮ್ಮ ಲಿವರಲ್ಲಿ ಇರುವಂತಹ ಟಾಕ್ಸಿನ್ಸ್ ಅಂದರೆ ವಿಷಕಾರಿ ಅಂಶನ ಹೊರಗಡೆ ಹಾಕೋದಕ್ಕೆ ಕೂಡ ತುಂಬಾ ಸಹಾಯ ಮಾಡುತ್ತೆ. ಈ ಥರ ಸ್ವಲ್ಪ ತರ್ತರಿಯಾಗಿ ಚಟ್ನಿನ ರುಬ್ಕೋಬೇಕು. ಇದಾಗಿದೆ, ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆನ ಕೊಡೋಣ. 1 ಬಾಣಲಿಗೆ 1 ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಅದಕ್ಕೆ 1/4 ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ. ನೀವು ಒಗ್ಗರಣೆ ಹಾಕೋದ್ರಿಂದ ಇದ್ರ ಟೇಸ್ಟು ಇನ್ನೂ ಜಾಸ್ತಿ ಆಗುತ್ತೆ. ಈಗ ಇದಕ್ಕೆ 1/4 ಸ್ಪೂನಷ್ಟು ಉದ್ದಿನಬೇಳೆನ ಹಾಕೋತಾ ಇದ್ದೀನಿ. ಹಾಗೆಯೇ 8-10 ಜಜ್ಜಿರುವಂಥ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಈ ಬೆಳ್ಳುಳ್ಳಿ ಸೇರಿಸೋದ್ರಿಂದ ನಿಮಗೆ ರುಚಿ ಇನ್ನೂ ಹೆಚ್ಚಾಗುತ್ತೆ. ಈ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಈ ಬೆಳ್ಳುಳ್ಳಿ ಕೂಡ ನಿಮಗೆ ಆ್ಯಂಟಿಫಂಗಲ್ ಥರ ಕೆಲಸ ಮಾಡುತ್ತೆ. ಈಗ ಇದಕ್ಕೆ 1 ಒಣಮೆಣಸಿನಕಾಯಿನ ಕಟ್ ಮಾಡಿ ಸೀಡ್ಸ್ ಹಾಕ್ದಿರಾ, ಬರೀ ಸಿಪ್ಪೆ ಮಾತ್ರ ಹಾಕ್ತಾ ಇದ್ದೀನಿ. ಈಗ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಬೆಳ್ಳುಳ್ಳಿನ ಕೆಂಪಗಾಗೋವರೆಗೂ ಫ್ರೈ ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ಗಮನ ಕೊಡುತ್ತೆ. ಈಗ ಅದಕ್ಕೆ 1/4 ಸ್ಪೂನಷ್ಟು ಇಂಗನ ಹಾಕ್ಕೊಳ್ಳೋಣ. ಮತ್ತು ಸ್ವಲ್ಪ ಕರಿಬೇವನ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಚಟ್ನಿಗೆ ಹಾಕೋದ್ರಿಂದ ನಿಮಗೆ ಒಳ್ಳೆ ಫ್ಲೇವರ್ನ ಕೊಡುತ್ತೆ. ಇದರಲ್ಲಿರುವಂಥ ನಾರಿನಂಶ ನಮ್ಮ ಜೀರ್ಣಕ್ರಿಯೆನ ಇಂಪ್ರೂವ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಹಾಗೆಯೇ ಇದರಲ್ಲಿ ಪೊಟ್ಯಾಷಿಯಂ ಅನ್ನೋಂಥ ಅಂಶ ಜಾಸ್ತಿ ಇರೋದ್ರಿಂದ ಇದು ನಮ್ಮ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳನ್ನು ಕಡಿಮೆ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಮತ್ತು ಈ ಚಟ್ನಿನ ನೀವು ಎಷ್ಟು ಬೇಕಾದರೂ ತೊಗೋಬಹುದು. ಇದರಿಂದಾಗಿ ನಿಮ್ಮ ಆರೋಗ್ಯ ಕೂಡ ಇಂಪ್ರೂವ್ ಆಗುತ್ತೆ. ಈ ಚಟ್ನಿನ ನೀವು ತೆಂಗಿನಕಾಯಿ ಅಥವಾ ಕಡಲೆಬೀಜ ಚಟ್ನಿ ಬದಲಿಗೆ ಉಪಯೋಗಿಸೋದ್ರಿಂದ ಇದರಲ್ಲಿ ನಾನು ಹೇಳಿರುವಂತಹ ಎಲ್ಲ ಅಂಶಗಳು ನಿಮ್ಮ ಆರೋಗ್ಯನ ಸುಧಾರಿಸೋದಕ್ಕೂ ಸಹಾಯ ಮಾಡುತ್ತೆ. ಇವತ್ತು ತೋರಿಸಿರುವಂತಹ ರೆಸಿಪಿ ಹಾಗೆ ನಾನು ಕೊಟ್ಟಂತಹ ಇನ್ಫಾರ್ಮೇಷನ್ನು ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ.
ಇದನ್ನು ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಹಾಗೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹಾಗೆಯೇ ನಿಮಗೆ ಯಾವುದೇ ಥರದ ಮಾಹಿತಿ, ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ. ಖಂಡಿತವಾಗಿಯೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ.